ಸಂತೋಷಗೊಂಡು ಮದುವೆ ಮಾಡಿ ಮುಗಿಸಿದ್ದಾರೆ. ಕೆಲವು ವರ್ಷದ ದಾಟಿ ಹೋಯಿತು. ನಮ್ಮ ಸುಖದಾಂಪದ ಪ್ರತ್ಯೇಕವಾಗಿ ಒಂದು ಗಂಡು ಮಗನಿಗೆ ಜನ್ಮವನ್ನು ಕೊಟ್ಟಿದ್ದೇನೆ. ಮಗನಿಗೆ ಮಹಿಷ ಅಂತ ಹೆಸರಿಸಿದ್ದೇನೆ. ವಿದ್ಯೆಯನ್ನು ಕಲಿಯುವುದಕ್ಕಾಗಿ ಗುರುಮಠಿಗೆ ಕಲಿವಿಕೊಟ್ಟೆ. ಸಕಲ ವಿದ್ಯೆಯನ್ನು ಕಲಿತು ಅರಮನೆಯನ್ನು ಬಂದು ಸೇರಿಕೊಂಡಿದ್ದಾನೆ. ಮಗನ ಆಟ ಪಾಠಗಳ ವಿಚಾರವನ್ನು ಕಂಡು ಮನಸ್ಸಿಗೆ ಸಂತೋಷವನ್ನು ಪಡುತ್ತಾ ಇದ್ರು ಕೂಡ ಏನು ಅಂತರಾಳದಲ್ಲಿ ಒಂದು ದುಃಖ ಹೆಣಮಾಡುತ್ತಾ ಇದೆ. ತಿಳಿದವರನ್ನು ಮಾತನ್ನ ಹೇಳಿದ್ದಾರೆ. ಚಿಂತೆಗೂ ಚಿತೆಗೂ ಕೇವಲ ಶೂನ್ಯ ಮಾತ್ರ ವ್ಯತ್ಯಾಸವೆಂದು ಚಿಂತೆ ಎಂಬುದು ಜೀವಂತವಾದ ಶರೀರವನ್ನೇ ಸುಡಲ್ಪಡುತ್ತದೆ. ಚಿತೆ ಎಂಬುದು ಶೂನ್ಯವಾದಂತಹ ಶರೀರವನ್ನೇ ಸುಡುತ್ತದೆ. ಸುಖ ದುಪ್ಪತಿಗಿರಬೇಕಾದಂತ ನಾನಿಂದು ಚಿಂತೆ ಸಾಗರದಲ್ಲಿ ಮುಳುಗಿ ಹೋಗಿದ್ದೇನೆ. ಇದಕ್ಕೆ ಕಾರ್ಯಕರ್ತರು ಯಾರು? ನನ್ನವರಲ್ವೇ? ಸ್ವರ್ಗವನ್ನು ಸ್ವಾಧೀನ ಪಡೆದುಕೊಂಡು ಬರ್ತೇನೆ ಮಾನಿ ಧೈರ್ಯವಾಗಿರು ಅಂತ ಹೇಳಿದ್ದಾರೆ. ನನ್ನವರ ನಿರೀಕ್ಷೆಯಲ್ಲಿದ್ರೆ ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಎಂಬಂತ ರೀತಿಯಲ್ಲಿ ಯೋಚನೆ ಮಾಡಿಕೊಂಡರೆ ಅವರಿಗೆ ರಾಜಕೀಯ ಒತ್ತಡ ಬರುವುದಕ್ಕೆ ಕಷ್ಟ. ಇಷ್ಟು ಸೇನೆಯನ್ನು ಕೂಡಿಕೊಂಡು ಹೋಗಿದ್ದಾರೆ. ವರ್ಷ ತುಂಬಾ ಸೇವೆ ಮಾಡಿಕೊಂಡಿದ್ದವರು ತಾನೆ? ಹೌದೇನು? ಈಗ ನೀನು ಬಂದದ್ದು ಎಲ್ಲಿಂದ? ನಾನು ಗುರುಪುರದಿಂದ ಬಂದೆ. ಅದೆಲ್ಲಿಯೋ? ಅದು ಮೇಲೆ ಗುರುಪುರ ಮೇಲೆ ಲೋಕ ಸುರಲೋಕ. ಹೌದೇನು? ನಮ್ಮ ಜೊತೆಗೆ ಹೋದವ ನೀನು? ಏನಾದ್ರು ಅರ್ಥ ಮಾಡಿದ ನಿನಗೆ? ಅಲ್ಲಿಂದ್ರೆ ಬಂದೆ. ಹೌದಾ? ಆಲಿಯಾ ಇದ್ದಾನವರು? ನಿಮ್ಮ ಕಾಂತಪ್ಪ ಯಾರವರು? ನಿಮ್ಮ ಕಾಂತ? ನನ್ನ ಕಾಂತ ಪಾಂಡೇಶ್ವರ. ಅದು ಸ್ವಲ್ಪ ದೂರ ಹೋದ ಸಿಕ್ಕುವುದು ನಿಮಗೆ? ಹೊತ್ತು ದೂರವೇ. ಪ್ರಾಣೇಶ್ವರ. ಒಳ್ಳೆ ಬೆಲ್ಲ ಬೇಕಿತ್ತ ನನಗೆ? ನಿಮ್ಮ ಕಸ ಮಾಡಿ ಕುಡಿಲಿಕ್ಕೆ? ನಿಮ್ಮ ಒಳ್ಳೆ ಬೆಲ್ಲ ವಲ್ಲಭ ಇನಿಯ? ಇನಿಯ ಇನಿಯ ಯಾವುದು? ನಿಮ್ಮ ಇನಯ. ಅವರು ಬಂದ ಮೊನ್ನೆ ಎಲ್ಲ ಓಟು ಹಾಕಿಸಿ ಅದು ಸುರುವ ಸುರಾಗ್ಬೇಕಷ್ಟೇ. ಇನ್ನು ಶುರು ಹಾಕಿ. ಹೌದಾ? ಎಲ್ಲಾನು ಒಟ್ಟು ಸೇರಿತಿ? ಆ ಓಮಿನಿ 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 ಹೋಗ್ತಿಯಾದ್ರೆ ಓಮಿನಿ ಸುರಾನು ಅಣಿವಿ ಸರು. ಅವ್ರಿಗೆ ಬಡಿದ್ರು ಹೋದಲ್ವಾ? ಅವ್ರಿಗೂ ಗೊತ್ತಾಯ್ತಲ್ಲ. ಯಾರಿಗೆ? ಅವರಿಗೆ. ದೇವತೆಗಳಿಗೆ? ಸುಮ್ಮನೆ ಅವರು ಇಲ್ಲ. ಮತ್ತೆ ಬಂದ್ರು ಉದ್ದಕ್ಕೆ ಉದ್ದಕ್ಕೆ ಬಂದದ್ದು? ಉದ್ದ ಉದ್ದ ಯುದ್ಧಕ್ಕೆ ಬಂದ್ರು. ಹಾಗೆ ಬಂದದ್ದ? ಯಾರು ಬಂದ್ರು? ಎಲ್ಲ ಕೈಯಲ್ಲೇ ಕಾಯ್ದಿನ ತಿನ್ಬೇಕಿತ್ತ ಅದನ್ನು. ಅಯ್ಯೋ ತಿನ್ನ
ತಿನ್ನೋದು ಅವರಿಗೆ ಕೊಟ್ಟದ್ದು, ಅವರು ಬರುವಾಗ ಬಡಿಯೋದು ಕಾಯ್ದಿನ ಕೈಯಲ್ಲಿ ಕೂಡ ಬಂದಿದ್ದಾರೆ. ಯಾರು ಬಂದು ಮೊದಲಿಗೆ ಬಂದವ ಅಗ್ನಿ ಅಗ್ನಿ ನಿಂಗೆ ಈಗ ಅಗ್ನಿ ಹೆಸರು ತಾನೇ ಅಗ್ನಿ ಬಂದ ಆಗ ಬಂದ ನಿಂದ ರಾಯರ ಪುಷ್ಪದ ನೀರು ಬಿಟ್ಟು ನಂಗೆ ಹೋಯ್ತು. ಆಮೇಲೆ ವರುಣಿ ಬಂತು. ಯಾರು ವರುಣಿ? ವರುಣನ ಇರ್ಬೇಕು. ಮನೆ ಶ್ರೀ ಸೋಮ ಈಗ ಬಂದಾನ? ಬರ್ಲಿಕ್ಕಿಲ್ಲ. ಅಲ್ಲಿ ಆ ಕಡೆಗೆ ಜೋರ ಬತ್ತಾರ ಅವನದು ಉಂಟಂತೆ. ಹೌದಾ? ಹೌದು. ಇಲ್ಲಿ ಬರ್ಲಿಕ್ಕಿಲ್ಲ, ನೀನಿದ್ಯಲ್ಲ ಬರ್ಲಿಕ್ಕಿಲ್ಲ. ಬೆಟ್ಟು ತಿಂದಿದ್ದಾನವ? ಹೌದಾ? ನೀನು ಕೂಡ ಬಾರಿಸಿದೀಯ? ಒದ್ದೆ ಮುದ್ದಾಗಿ ಓಡಿದ್ದ. ಆಮೇಲೆ ಗುಂಬಾರ ಬಂದ, ಅವನು ಇದ್ದಾನಲ್ಲಿ. ನೀವು ಹೇಳುದು ಇಲ್ಲಿರುದು ಮತ್ತೆ ಅಲ್ಲಿ ಒಬ್ಬ ಕುಂಬಾರ ಬೇರೆ ಇದ್ದಾರ? ಧನಾದೀಪ ಕುಂಬಾರ. ಹೋ, ಬಹುಶಃ ಕುಬೇರ ಇರ್ಬೇಕು. ಅವ ಪುಷ್ಪಕ್ಕನ ಏಮನ್ನ ಲೇಂದ ಪುಷ್ಪಕೈ ಮಹಾನವನ್ನ ಹೇಳಿಕೊಂಡು ಬಂದಿದ್ದಾರೆ. ಅದು ಪುಷ್ಪಕ್ಕನ ಏಮನ್ ಅಲ್ವ? ಅಲ್ಲೋ, ಪುಷ್ಪಕೈ ಮಾನ ಯಾರು ನೋಡಿದ್ರು? ಅಳಗಿನ ಪಾಣ ಸುತ್ತಲೂ ಮಂಜು ಮುಸುಕಿತ್ತು. ನಿಗದಿತ ದಾನ ಗೋಚರಿಸಿದ್ರೆ ಗುಡಿಯಾಗಿ ವಾಯು ಯಾರ ಹಿಂದಿನಿಂದ ವಾಯು. ಹೌದಾ? ನಿನಗೆ ಗೊತ್ತಾಯ್ತು ಯಾರ ಹಿಂದೆ ಇದ್ದದಲ್ವಾ? ರಾಯರು ಸುಮ್ನೆ ಇದ್ರ? ನಮ್ಮ ರಾಯರು ಕಡಿಮೆಯ ಮಾಡಿದ್ರು ಬಿಡ್ಲಿಕ್ಕೆ. ಹೇಗೆ ಏನದು ಬಾಣ ಪ್ರಯೋಗ ಮಾಡುವಾಗ ಶಬ್ದ ಅದು? ಅತ್ತಲಾಗಿಂದ ಅವರ ವಾಯು, ಇತ್ತಲಾಗಿಂದ ಇವರ ವಾಯು, ಒಟ್ಟಿನಲ್ಲಿ ನನಗೆ ಮೂಗು ಬಿಡ್ಲಿಕ್ಕೆ ವಾಸನೆ ಮೂಗಿಗೆ ಬಡಿ. ಅಯ್ಯೋ, ಪ್ರವಾಸದ ಗಾಳಿ ಅಷ್ಟು ವೇಗವಾಗಿ ಬೀಸಿತು ಅಂತ ಪೆಟ್ಟದಿಂದ ಮಂಗ ಮಾಲಿನ ವಾಯು. ಆಮೇಲೆ ಏಮೆ ಬಂತು. ಹೌದಾ? ಮುಟ್ಬೇಕಿದ್ ತಡ್ಬೇಕಿದ್ ಬೆಟ್ಟಿಗೆ ಸಿಕ್ಕಿದ್ರಲ್ಲ ತಪ್ಪಿದಕ್ಕೆ ಮೇಲೆ ಬರುವ ಏಮೆ. ಓ ಪುಣ್ಯಾತ್ಮ, ಯಮವನು. ಹೌದಾ? ಬರೀ ಕೈಯಲ್ಲಿ ಬಂದಿದ್ದಾನೆ. ಯಾವುದಕ್ಕಂತೆ? ಅದೇ ಕೈಯಲ್ಲಿ ಭಾಷಣ ಹಿಡಿದುಕೊಂಡು ಬಂದಿದ್ದಾನೆ. ನಿನ್ನ ಕುತ್ತಿಗೆ ಹಾಕ್ಬೇಕು. ಯಾರ ಕುತ್ತಿಗೆ ಹಾಕಿದ? ಹಾಕಿದ್ನ ಸುಮ್ನೆ ಇದ್ರವರು ಹಿಡಿದು ಹೇಳಿದ್ರು. ನಾಲ್ಕು ಕೊಟ್ಟು ಎಂಟು ನೀನು ಬಳಸ್ಬೇಕಿತ್ತು. ಎಂಟು ಮುಸುಳಿಗೆ ಗುದ್ದಿದ್ದೆ ಹಾಗೆ ಮಾರಿ ಹಿಡ್ದವ. 20 ದಿವಸ ಆಯ್ತು ತಾಯಿ ಅನ್ಕೊಂಡು ಹೋಗಿ. ಹೌದಾ? ಅರ್ಧ ಕೆಟ್ಟವ ಭಾವಿ ಮಗನೇ. ಹೌದು ಅಂತ ಹೆಚ್ಚಿಗೆ ವಯಸ್ಸಾಗ್ಲಿಲ್ಲಮ್ಮ. ಎಷ್ಟಾಯ್ತು? 93 ಆಗಿತ್ತು. ಮೂರಾಗ್ಬೇಕು ಅಂತ ಬರ್ಸ್ಬೇಕಿತ್ತಲ್ಲ. ಹೌದು. ತುಂಬಲೇ ಕೊಂಡು ಹೋದ ಮಾರ್ ಮಾರಿ ಬಡಿಬೇಕಿದ ಒಣ ಗದ್ದೆಗೆ ಚಾಯಮಿನಿಗೆ ಹೋಗ್ಲಿಲ್ಲ. ಚಾಯಮಿನಿ ಅದಲ್ಲ, ಅವನು ಶೈಮಿನಿಗೆ ಹೋಗ್ಲಿಲ್ಲ. ಅದನ್ನೆಲ್ಲ ಕಂಡು ಕಂಡು ನಾ ಕಂಡು ಅಲ್ಲ ಇದನ್ನೆಲ್ಲ ನೋಡುವಂತ ಸುಲಭ ಸುಮ್ಮನೆ ಇಲ್ಲ. ಐರಾವತ ಹಿಡಿಬೇಕು. ಹೋಗಲ್ಲ ಮಾನೆ. ಆತ ಐರಾವತವನ್ನು ಏರಿಕೊಂಡು ಬಂದ. ಬಂದ ಉಜ್ಜರ ಕೈಯಲ್ಲಿ ಯಾವ್ದನ್ನು ಮುಟ್ಲಿಕ್ಕೆ ಮುಟ್ಟುದಲ್ಲ ಬಡಿಯುವುದು ವಜ್ರಾಯುಧ. ಬಂದ ನಿಂದ ಘನಘೋರ ಸಂಗ್ರಾಮ ಮಾಡಿದ. ಮತ್ತೆ ಅವರಿಗೆ ಬೇರೆ ಏನು ಕೆಲಸ ಇಲ್ಲ ಓಡುದೆ. ಅವರಿದ್ದಾರಲ್ಲ ಅಲ್ಲಿ ಯಾರು? ಅಲ್ಲಿ ಕುಣಿಯುವವರು, ನರ್ತಕಿಯರು, ಸಂತೋಷಗೊಳಿಸುವ ಆಪುಸಾರಿಯರು, ನರ್ತಕಿಯರು, ನರ್ತಕಿಯರು ಒಬ್ಬೊಬ್ಬರೇ ಬಂದ್ರು. ಯಾರು ಬಂದ್ರು? ಮೊದಲಿಗೆ ಬಂದವಳ ಹೆಸರು ದಂಬೆ. ದಂಬೆ ದಂಬೆ ನರ್ತಕಿ ಹೆಸರು ತಾನೆ? ರಂಬೆ. ಒಂದು ಭಕ್ತಿ ಋಷಿ ಮೇಣದ ಭಕ್ತಿ, ಒಂದು ಮಸಾಲ ದೋಸೆ. ನಿನಗೆ ತಿನ್ನೋದೇ ಬಿಟ್ಟರೆ ಮತ್ತೆ ಯಾವುದು? ತಿನ್ನೋದಲ್ಲಮ್ಮ, ಕುಡಿಯುವ ಮಸಾಲ ದೋಸೆ. ಮಂಜುಘೋಷೆ. ಆಮೇಲೆ ಪಿಶಾಚಿ ಪಿಶಾಚಿ ಆಂಬ್ಯುಲೆನ್ಸ್. ಯಾರನ್ನು ಕೊಡ ಹೆಸರು? ಆಂಬ್ಯುಲೆನ್ಸ್ ಸರ್. ಅಲಮೂಸೆ. ಅಲಮೂಸೆ ಮೂಸೆ ಅಲ್ಲ ಪುಣ್ಯಾತ್ಮ, ಅಲಮೂಸೆ. ಹೌದಾ? ಅಲ್ಲಿ ಮತ್ತೊಂದು ಉಂಟಮ್ಮ. ಯಾವುದು? ತಟ್ಟೆಯಲ್ಲಿ ಕುಣಿಯುವುದು. ಅವಳ ಹೆಸರು ಪುಂಡಿಗಸಿ. ಯಾವುದು? ಪುಂಡಿಗಸಿ. ನರ್ತಕಿ ಹೆಸರು ತಾನೆ ಪುಣ್ಯಕಸ್ತಲಿ. ಬರುದಿಲ್ಲ ಶುರು ಮಾಡಿದ್ರು ಕುಡಿಲಿಕ್ಕೆ. ನೀವು ಹೇಳಿದ್ರಿ ದೂರ್ಬಾರ್ದು.
ಹೌದು ಯಾಕೆ ನಕ್ಕು ನಕ್ಕು ಹೇಳೇನು ನಕ್ಕು ನಕ್ಕುದಲ್ಲ ಪುಣ್ಯ ಅಲ್ಪ ನಗು ನಗುತ್ತೆ ಹೇಳು ಹೌದು ಹೇಳೇನು ದಾರಿ ಬರಲಿಲ್ಲ ಯಾಕೆ ಬರಲಿಲ್ಲ ಅಲ್ಲ ಉಂಟು ದಾರಿ ಪೀಠದಲ್ಲಿರುವಾಗ ಹಾರಾಡಿ ಬಂತು ಏನು ಬರಲಿಲ್ಲ ಕೈ ಹಾರಾಡಿ ಅಲ್ಲ ಲಕ್ಷ ಬಂದದಲ್ಲೂ ಅಲ್ಲಿಗೆ ಎರಡು ರೇಖೆಯಿಂದ ಎದ್ದು ನಿಂತರು ಏನು ಆಗ್ಲಿಲ್ಲ ನಾಳಿಗೆ ಹೊರಗೆ ಹಾಕಿ ಸತ್ತ ಹೇಗೆ ಗೊತ್ತೇ ನನ್ನ ಜೀವನಕ್ಕೆ ಶೂನ್ಯವಾಗಿತ್ತು ಶೂನ್ಯವಾಯಿತು ಅಂಗಳ ಮಂಗಳದಲ್ಲಿ ಇಂಗಾಲದ ಮನಸ್ಸಿರುವುದಂತಾದ್ರೆ ನನ್ನ ಜೀವನಕ್ಕೆ ಈ ಜೀವನ ಪಾಲಿಗೆ ಬೇರೆ ಎಂದು ನಿರ್ಧರಿಸಿಕೊಂಡಿದ್ದೇನೆ ನೀ ಹೋದತ್ತ ಉಪದೇಶಕ್ಕೆ ನಾನು ಬರ್ತೀನಿ ಸ್ವಾಮಿ ನಾನು ಹೋಗ್ತಾ ಇದ್ದೇನೆ.